ಸರ್, ನಿಮ್ನ ಜಾಸ್ತಿ ನಿಲ್ಸೋದಿಲ್ಲ, ಒಂದ್ ಲಾಸ್ಟ್ ಕ್ವಶನ್ಸ್ ಕೇಳ್ತೀನಿ. ಸೊ ಅವಾಗೆಲ್ಲ ವಿಲನ್ ಅಂದ್ರೆ ತುಂಬಾ ನಿಮ್ಮನ್ನ ಹೆದರ್ತಿದ್ರು ಹೊರಗಡೆ, ಹೆಣ್ಮಕ್ಳೆಲ್ಲ ಹೆದರ್ಕೋತಾ ಇದ್ರು ವಿಲನ್ ಬಂದ್ರು ಅಂತೇಳಿ. ಈಗ ಹೊರಗಡೆ ಹೋದ್ರೆ ಹೆಣ್ಮಕ್ಳು ಏನಾದ್ರೂ ಹೆದರ್ತಾರ ಸರ್? ಇಲ್ಲ, ಇವಾಗ ಆಡಿಯನ್ಸ್ ಒಂಥರ ಮೆಚುರಿಟಿ ಬಂದ್ಬಿಡಿದೆ ಇದೆಲ್ಲ ಸಿನಿಮಾ ಅವ್ರು ಮಾಡೋದು ಅಂತೇಳಿ. ಬಟ್ ಏನಂದರೆ, ಅವರು ಯಾರಿಗೆ ಮಾತಾಡಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಹಿಂದೆ ಮುಂದೆ ನೋಡ್ತಾರೆ. ಇವಾಗ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀನಿ, ಇಲ್ಲ ಇನ್ನೆಲ್ಲೋ ಫಂಕ್ಷನಲ್ಲಿ ಇರ್ತೀನಿ, ಅವ ನಾನೇ ಕರೆದು ಹೇಳ್ತೀನಿ, ನೋಡಮ್ಮ ಯಾಕೆ ನೀವು ಮಾತಾಡಿಸ್ಬೇಕು ಅಂತ ಆಸೆ ಇದೆ ನಿಮಗೆ, ಸೆಲ್ಫಿ ತೊಗೊಳ್ಬೇಕು ಅಂತ ಆಸೆ, ಭಯ ಪಡ್ತಿದ್ದೀರಲ್ವಾ? ನನ್ನ ಸಿನಿಮಾ ಸ್ಕ್ರೀನಲ್ಲಿ ಮಾತ್ರ ಅದು ಪಾತ್ರ ಮಾಡೋದು ಅಷ್ಟೇ, ನಾನು ಅದರವೈಸ್ ನಾನೇನು ಕೆಟ್ಟೊಂದಲ್ಲ. ಅಯ್ಯೋ ಎಷ್ಟು ನಾವು ಮಾತಾಡ್ತಿರೋದು ಸರ್ ಅಂತ ಖುಷಿ ಪಡ್ತಾರೆ. ಎಂತಿ ಇಲ್ಲ, ಇದುವರೆಗೂ ಎದುರಿಲ್ಲ ಅವರು. ಅಮ್ಮ ಬೇಕಾದ್ರೆ ಇನ್ನೂ ಹೇಳ್ತಾರೆ, ಆದ್ರೆ ಏಪ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅವ್ರು ಎದುರೋದೇ ಇಲ್ಲ, ಅವ್ರು ಯಾವ್ದಕ್ಕೂ ಎದುರೋದಿಲ್ಲ. ಓಕೆ ಸರ್, ಈಗ ನಿಮ್ಮ ಮಗ ಕಮರ್ಷಿಯಲ್ ಆಗಿ ಲಾಂಚ್ ಆಗ್ತಿದ್ದಾರೆ ರಾಣಿ ಮೂಲಕ, ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಈ ಸಿನಿಮಾದ ಮೇಲೆ ನಿಮಗೆ? ಸಿ, ಒಬ್ಬ ತಂದೆಗೆ ಒಬ್ಬ ಮಗ ಏನೇ ಮಾಡಿದ್ರು, ಅವನು ಮ್ಯೂಸಿಷಿಯನ್ ಇರ್ಬೋದು, ಇಲ್ಲ ಕಲಾವಿದನ ಆಗಿರ್ಬೋದು, ಇಲ್ಲ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಅವನು ಸಕ್ಸಸ್ ಆಗಬೇಕು ಅನ್ನೋದು ಒಂದೇ ಕನಸು ಅವ್ರು ಕಾಣೋದು. ಅವ್ನು ಸಕ್ಸಸ್ ಆದಮೇಲೆ ಅವನೊಂಥರ ವೃದ್ಧಾಶ್ರಮ ಸೇರ್ಕೊಂಡ್ಬಿಡ್ತಾರೆ, ಇದು ಏನೋ ಇಂದ್ರಪ್ರಸ್ಥ ಕಾಡು ಹೋಗ್ಬಿಡ್ತಾರಲ್ಲ, ವನಪ್ರಸ್ಥಾಶ್ರಮ ಅಂತ ಹೇಳಿ ಆ ಥರ ಆಗ್ಬಿಡ್ತಾರೆ. ಮಕ್ಕಳು ಅವ್ರ ಕಣ್ಣು ಮುಂದೆ ಮತ್ತೆ ಸೆಟ್ಲಾಗಿ ಹೋಗ್ಬಿಟ್ರೆ ಅದಷ್ಟೇ ಸಾಕು. ನಾನು ರಾಣಿ ಜೊತೆ ಮಾಡೋದು ನೋಡಿದ್ದೀನಿ, ಇದು ಮಾಡಿದ್ದೀನಿ. ಆ ಸಿನಿಮಾ ಸಕ್ಸಸ್ ಆಗಬೇಕನ್ನೋದು ಒಂದೇ ನಾನು ದೇವರಲ್ಲಿ ಬಿಡೋದು, ಆ ಸಕ್ಸಸ್ ಆಗಿ ಅವನಿಗೊಂದು ಒಳ್ಳೆ ದಾರಿ ಅನ್ನೋದು ಸಿಕ್ಬಿಟ್ರೆ ಆಮೇಲೆ ಡೈರೆಕ್ಟರ್ಸ್ ಎಲ್ಲ ಹ್ಯಾಂಡ್ಲಿಂಗ್ ಮಾಡಿ, ಈ ವಿಲ್ ಹ್ಯಾಂಡಲ್ ಹಿಮ್ಸೆಲ್ಫ್, ಅವನ ಮೆಚುರಿಟಿ, ಅವನು ಇನ್ನೂ ಇಂಪ್ರೂವೈಸೇಷನ್ ಆಟೋಮೆಟಿಕ್, ಆಮೇಲೆ ಮನುಷ್ಯನಿಗೆ ಸಕ್ಸಸ್ ಅನ್ನೋ ಸಿಕ್ಬಿಟ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಆದಮೇಲೆ ಅವನ ಪರ್ಫಾರ್ಮೆನ್ಸು ಚೆನ್ನಾಗಾಗ್ತಾ ಹೋಗುತ್ತೆ. ಇವಾಗ ಒಬ್ಬ ಹುಡುಗ ಯಾವನಾದ್ರೂ ಕ್ರಿಕೆಟ್ IPL ಆಡೋನು, ಬಿಗಿನಿಂಗಲ್ಲಿ ನೋಡಿ ಅವ್ನು ನಡೆಯೋ ಸ್ಟೈಲೇ ಬೇರೆ, ಅವ್ನು ಬರೋ ಇದೇ ಬೇರೆ, ಅವ್ನ ಭಯದಲ್ಲಿ ಬೌಲರ್ನ ನೋಡೋದೇ ಬೇರೆ. ಬೈ ಚಾನ್ಸ್ ಆ ಮ್ಯಾಚಲ್ಲಿ ಒಂದು 50 ಹೊಡೆದ್ಬಿಟ್ಟೆ, ಅಲ್ಲ ಸೆಂಚುರಿ ಹೊಡೆದ್ಬಿಟ್ಟೆ, ನೆಕ್ಸ್ಟ್ ಬರಬೇಕಾದ್ರೆ ಅವ್ನು ಇದೇ ಸ್ಟ್ರೆಚರ್ ಸ್ಟ್ಯಾಂಡಿಂಗೇ ಚೇಂಜ್ ಆಗ್ಬಿಡುತ್ತೆ, ಅವ್ನು ಬರೋ ರೀತಿನೇ ಚೇಂಜ್ ಆಗ್ಬಿಡುತ್ತೆ, ಅವ್ನು ಬೌಲರ್ ನೋಡೋದೇ ಚೇಂಜ್ ಆಗ್ಬಿಡುತ್ತೆ, ಅವ್ನ ಗಾರ್ಡ್ ತೊಗೊಳೋದೇ ಚೇಂಜ್ ಆಗ್ಬಿಡುತ್ತೆ, ಅವ್ನ ಸ್ಟೈಲ್ ಮಾಡೋದೇ ಚೇಂಜ್ ಆಗ್ಬಿಡುತ್ತೆ. ಆ ಥರ ಸಕ್ಸಸ್ ಮೇಕ್ಸ್ ಮ್ಯಾನ್ ಗಟ್ಸಿ, ಸಕ್ಸಸ್ ಅನ್ನೋ ಸಿಗ್ಬ ನಾನು ದೇವರಲ್ಲಿ ಬೇಡೋದು. ಅದೊಂದೇ ಇದೆ, ಸುಮಾರು ಪಿಕ್ಚರ್ಗಳಿದೆ, ಅವನು ಒಂದಲ್ಲ ಆ ಇದು ಒಂದು ಗ್ಯಾರಂಟಿಡ್ ಸಕ್ಸಸ್ ಸಿಗುತ್ತೆ, ನಂಬಿಕೆ ಇದೆ, ನಂಬಿಕೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ಇದು ಅಭಿಮಾನಿಗಳ ಆಶೀರ್ವಾದ, ಚಿತ್ರ ನೋಡೋ ಚಿತ್ರ ರಸಿಕರ ಆಶೀರ್ವಾದ, ಜೊತೆಗೆ ಭಗವಂತನ ಕೃಪೆ, ಇದೆಲ್ಲ ಇದ್ದೇ ಇದೆ ಅವನಿಗೆ ಅಂತ ನನ್ನ ನಂಬಿಕೆ ಇದೆ. ಲೇಟ್ ಆಗ್ಬೋದು, ಅಮಿತಾಬ್ ಬಚ್ಚನ್ ಅವ್ರಿಗೂ ಲೇಟ್ ಆಗಿತ್ತು, ವಿಕ್ರಮ್ ಅಂತ ಒಬ್ಬರು ಇವರು ತಮಿಳ್ನಾಡು ಅವ್ರಿಗೂ ಲೇಟ್ ಆಗಿತ್ತು, ಹೀರೋ ಆಗೋದಕ್ಕೆ ಸುಮಾರು ವಯಸ್ಸಾಗಿತ್ತು ಅವ್ರು ಹೀರೋ ಆದಾಗ. ಆಮೇಲೆ ಬಂದ ಮೇಲೆ ಭಾಳ ಚೆನ್ನಾಗಿ ಬರುತ್ತೆ, ಅದು ದಿನಗಳು ಭಾಳ ಚೆನ್ನಾಗಿರುತ್ತೆ, ಆ ನಂಬಿಕೆ ನನಗಿದೆ. ಇವಳು ನಿಮ್ಮ ಮುಂದೆನೆ ಬೇಕಾದ್ರೆ ಇನ್ನೂ ಒಂದ್ಸಾರಿ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್, ಥ್ಯಾಂಕ್ ಯು. ಟೇಕ್ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.